ಜಿಲ್ಲೆಯಲ್ಲಿ ಕೇಸ್ಗಳು ಪ್ರತಿನಿತ್ಯ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ದಕ್ಷಿಣ ಕನ್ನಡ ತತ್ತರಿಸಿ ಹೋಗ್ತಾ ಇದೆ. ಬೆಂಗಳೂರಿಗಿಂತ ದಕ್ಷಿಣ ಕನ್ನಡ ರಾಜ್ಯದ ಎಲ್ಲಾ ಕಡೆಗಿಂತ ದಕ್ಷಿಣ ಕನ್ನಡದಲ್ಲೇ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಪ್ರತಿನಿತ್ಯ. ಬೆಂಗಳೂರಿಗಿಂತಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಕರೋನಾ ಮಹಾಸ್ಫೋಟವೇ ಆಗ್ತಾ ಇದೆ. 438 ಕೇಸ್, 6 ಮಂದಿ ಸಾವನ್ನಪ್ಪಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ 348 ಕೇಸ್, ಒಂದು ಅಂದ್ರೆ ಒಂದು ಸಾವಾಗಿದೆ. ಆದರೆ ಕೇರಳದಲ್ಲಿ ಈಗ ಕೇರಳದಲ್ಲಿ ಕರೋನಾ ಅಬ್ಬರ ಜಾಸ್ತಿ ಆಗ್ತಾ ಇರೋದ್ರಿಂದ ಗಡಿ ಜಿಲ್ಲೆ ದಕ್ಷಿಣ ಕನ್ನಡ ತತ್ತರಿಸಿ ಹೋಗ್ತಾ ಇದೆ. ಬೆಂಗಳೂರಿಗಿಂತಲೂ ದಕ್ಷಿಣ ಕನ್ನಡದಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. 438 ಕೇಸ್ ಇವತ್ತು ಒಂದೇ ದಿನ, 438 ಕೇಸ್, 6 ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ 348 ಕೇಸ್ಗಳು, ಒಬ್ಬರು ಬಲಿಯಾಗಿದ್ದಾರೆ ಕರೋನಾಗೆ. ಆದರೆ ದಕ್ಷಿಣ ಕನ್ನಡ ನೋಡಿ, ಬೆಂಗಳೂರಿಗಿಂತಲೂ ಕೂಡ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಕಾರಣ, ಕೇರಳದಲ್ಲಿ ಪ್ರತಿನಿತ್ಯ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಅಲ್ಲಿಂದ ಓಡಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿಂದ ಕರೋನಾ ಕೂಡ ಓಡಾಡ್ತಾ ಇದೆ ಆರಾಮಾಗಿ. ಕೇರಳದಿಂದ ದಕ್ಷಿಣ ಕನ್ನಡಕ್ಕೆ, ದಕ್ಷಿಣ ಕನ್ನಡದಿಂದ ಕೇರಳಕ್ಕೆ ಈ ರೀತಿಯಾಗಿ ಓಡಾಡ್ತಾ ಇದೆ. ಕೇಸ್ಗಳು ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ. ಇವತ್ತು 129 ಕೇಸ್ಗಳು ಉಡುಪಿಯಲ್ಲಿ ಬಂದಿವೆ. ಒಂದೊಂದೇ ಜಿಲ್ಲೆಯಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಕರೋನಾ ಯಾವ ರೀತಿಯಾಗಿ ಪ್ರತಿನಿತ್ಯ ಏರಿಕೆ ಆಗ್ತಾ ಇದೆ ಅಂತ. 129 ಉಡುಪಿಯಲ್ಲಿ ಬಂದರೆ, ಮೈಸೂರಿನಲ್ಲಿ 98 ಮಂದಿಗೆ ಇವತ್ತು ಪಾಸಿಟಿವ್ ಬಂದಿದೆ. 98 ಮಂದಿಗೆ ಹತ್ತತ್ರ 100, ಒಬ್ರು ಸಾವನ್ನಪ್ಪಿದ್ದಾರೆ ಮೈಸೂರಿನಲ್ಲಿ ಇವತ್ತು ಕರೋನಾಗೆ. ಇನ್ನು ಕೊಡಗಿನಲ್ಲಿ 83 ಕೇಸ್ಗಳು, ಇಲ್ಲಿ ಅಂತೂ ಯಾಕೋ ಇಳಿಕೆ ಆಗ್ತಲೇ ಇಲ್ಲ ಕೊಡಗಿನಲ್ಲಿ, ಮತ್ತು ಕೂಡ ಕೇಸ್ಗಳು ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದೆ. 83 ಕೇಸ್ಗಳು ಇವತ್ತು ಕೊಡಗಿನಲ್ಲಿ ಬಂದಿರುವಂಥದ್ದು. ಹಾಸನ 80 ಕೇಸ್ಗಳು, ನೋಡಿ ಎಲ್ಲವೂ 50 ದಾಟಿ ಯಾವತ್ತೂ ಆಗಿದೆ, ಹತ್ತತ್ರ 100 ಗಡಿಯಲ್ಲಿದ್ದೀವಿ. ಮೂರನೇ ಅಲೆ ಇವೆಲ್ಲವೂ ಕೂಡ ಮುನ್ನುಡಿನ ಮುನ್ಸೂಚನೆನ ಮೂರನೇ ಅಲೆಗೆ ಎನ್ನುವ ಆತಂಕ ಕೂಡ ಇದೆ. ದಕ್ಷಿಣ ಕನ್ನಡದಲ್ಲಂತೂ ಕೇಳದೇ ಬೇಡ, 500 ಸಮೀಪ 438 ಕೇಸ್ಗಳು ಇವತ್ತೊಂದೇ ದಿನ. ಬೆಂಗಳೂರಿನಲ್ಲಿ 348 ಬೆಂಗಳೂರಲ್ಲಾದರೆ 438 ದಕ್ಷಿಣ ಕನ್ನಡದಲ್ಲಾಗಿದೆ. ಭಾರಿ ಸ್ಫೋಟ ಆಗಿದೆ ದಕ್ಷಿಣ ಕನ್ನಡದಲ್ಲಿ ಇವತ್ತು ಕೇಸ್ಗಳು. ಕಾರಣ, ಗಡಿ ಜಿಲ್ಲೆ ಆಗಿರೋದ್ರಿಂದ ಕೇರಳ ಭಾಗಕ್ಕೆ, ಅಲ್ಲಿ ಕೇರಳದಲ್ಲಿ ಕೇಸ್ಗಳು ದಿನನಿತ್ಯ ಜಾಸ್ತಿ ಬರ್ತಾ ಇದೆ, ಇಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಉಡುಪಿಯಲ್ಲಿ 129, ಹಾಸನದಲ್ಲಿ 80, ಈಗ ಕೊಡಗಿನಲ್ಲೂ ಕೂಡ 80 ದಾಟಿದೆ. ಮೈಸೂರಿನಲ್ಲಿ 98 ಕೇಸ್ಗಳು, ಒಬ್ರು ಸಾವನ್ನಪ್ಪಿದ್ದಾರೆ ಕರೋನಾಗೆ. ಮೈಸೂರಿನಲ್ಲಿ 98 ಕೇಸ್ಗಳು ಬಂದಿದೆ. ಇವೆಲ್ಲವೂ ಕೂಡ ರಾಜ್ಯದಲ್ಲಿ ನಿಧಾನಗತಿಯಲ್ಲಿ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇದೆ ಕರೋನಾ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕೊಡಗಿನಲ್ಲಿ 83 ಮಂದಿಗೆ ಇವತ್ತು ಪಾಸಿಟಿವ್ ಬಂದಿದೆ ಕೊಡಗು ಜಿಲ್ಲೆಯಲ್ಲಿ. ಇನ್ನು ಹಾಸನ ನೋಡೋದಾದ್ರೆ 80 ಮಂದಿಗೆ ಪಾಸಿಟಿವ್ ಬಂದಿದ್ದು, 3 ಮಂದಿ ಸಾವನ್ನಪ್ಪಿದ್ದಾರೆ.